श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोस्सदां श्यामा वार्ताळि संसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇಂದಿನಿಂದ ಈ 184ನೆಯ ನಾಮ ನಿಸ್ತುಲಾ ಎಂಬ ನಾಮದಿಂದ 198ನೆಯ ನಾಮ ಸಮಾನಾಧಿಕವರ್ಜಿತ ಇಲ್ಲಿಯವರೆಗೆ ಮತ್ತೊಂದು ಮಹಾ ಉಪಾಸನಾ ವಿದ್ಯೆಯ ಬಗ್ಗೆ ವಶಿನ್ಯಾದಿ ವಾಗ್ದೇವತೆಗಳು ವರ್ಣನೆಯನ್ನು ಮಾಡುತ್ತಿದ್ದಾರೆ. ಅದೇ ದುರ್ಗಾ ಉಪಾಸನಾ ಅಂತ, ದುರ್ಗಾ ವಿದ್ಯೆ. ಆಕೆಗೆ ಸಂಬಂಧಿಸಿದಂತಹ ಸಕಲ ವಿಧವಾದಂತಹ ಒಂದು ಉಪಾಸನಾ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು, ಆಕೆಯ ಸ್ವರೂಪವನ್ನು ತಿಳಿಸುತ್ತಾ ಇದ್ದಾರೆ. ಶ್ರೀಲಲಿತೆಯೇ ಈಗ ದುರ್ಗಾರೂಪದಿಂದ ಹೊಗಳಿಸಲ್ಪಡುತ್ತಿದ್ದಾಳೆ. ಮತ್ತೊಂದು ವಿಶೇಷ ಅಂದರೆ, ಲಲಿತಾ ಸಹಸ್ರನಾಮವನ್ನು ಒಂದನ್ನು ಅಧ್ಯಯನ ಮಾಡಿದರೆ ಈ ಆದಿ ಪರಾಶಕ್ತಿಯ ಎಲ್ಲ ಪ್ರಾಕಾರದ ದೇವಿಯ ಸ್ವರೂಪವನ್ನು, ಮಹಿಮೆಯನ್ನು, ರೂಪವನ್ನು ವರ್ಣನೆ ಮಾಡಿದ್ದಾರೆ. ಹೀಗಾಗಿ ನಮಗಿದೊಂದು ಗಟ್ಟಿಯಾಗಿ ಹಿಡಿದುಬಿಟ್ರೆ ಎಲ್ಲ ದೇವತೆಗಳು ಸಿಗ್ತಾರೆ ಅಂತ. ಈಗ ನಾಮ ವಿವೇಚನೆಯನ್ನು ಮಾಡುವುದಾದರೆ 184ನೆಯ ಲಲಿತೆಯ ಶ್ರೀನಾಮ ನಿಸ್ತುಲಾ. ತುಲಾ ಎಂದರೆ ಸಾಟಿ, ಸಮಾನ, ಹೋಲಿಕೆ, ಉಪಮಾನ, ತಕ್ಕಡಿ ಅಂತಲೂ ಹೇಳುತ್ತಾರೆ ಇತ್ಯಾದಿ. ಶ್ರೀಲಲಿತೆಗೆ ತುಲನೆ ಮಾಡುವ ವಸ್ತು, ವ್ಯಕ್ತಿ, ದೈವ ವಿಶ್ವದ ಸೃಷ್ಟಿಯಲ್ಲೇ ಮತ್ತೊಂದು ಇಲ್ಲವಾದ್ದರಿಂದ ಶ್ರೀಲಲಿತೆಯ ಸೌಂದರ್ಯವಾಗಲಿ, ಗುಣವಾಗಲಿ, ಐಶ್ವರ್ಯವಾಗಲಿ, ಸಂಶೀಲ್ಯವಾಗಲಿ, ಔದಾರ್ಯತೆಯಾಗಲಿ, ಅವಳ ಪರಾಕ್ರಮವಾಗಲಿ ಇನ್ನೊಬ್ಬರಲ್ಲಿ ಇಲ್ಲವಾದ್ದರಿಂದ, ಇನ್ನೊಬ್ಬರಿಗೆ ಹೋಲಿಕೆ ಮಾಡಲು ವಿಶ್ವದಲ್ಲಿ ಯಾರೂ ಇಲ್ಲವಾದ್ದರಿಂದ ಆಕೆಯನ್ನು ನಿಸ್ತುಲಾ ಅಂತ ಹೇಳಿ ಕರೆದಿದ್ದಾರೆ. ಉಪನಿಷತ್ಕಾರರು ಹೀಗೆ ಹೇಳ್ತಾರೆ, ನತತ್ಸಮಶ್ಚಭ್ಯತಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಆತ್ಮಸ್ವರೂಪಳಾದ ಲಲಿತೆಗೆ ಸರಿಸಮಾನವಾಗಲಿ, ಅಧಿಕವಾಗಲಿ ಇಡೀ ವಿಶ್ವದಲ್ಲಿ ಯಾರೂ ಇಲ್ಲ. ಅವಳ ಅನೇಕ ವಿಧವಾದಂತಹ ಪರಾಶಕ್ತಿಯೇ ವಿಶ್ವದ ಎಲ್ಲ ಕಡೆಯೂ ವ್ಯಾಪಕವಾಗಿದೆ. ಅದು ಜ್ಞಾನ, ಬಲ, ಕ್ರಿಯೆ ಅನೇಕ ಸ್ವರೂಪದಲ್ಲಿ ವ್ಯಾಪಕವಾಗಿದೆ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ವಿಭೂತಿ ಯೋಗದಲ್ಲಿ ಹೇಗೆ ತಾನು ಸರ್ವವ್ಯಾಪಿಯಾಗಿದ್ದಾನೆ ಮತ್ತು ಎಲ್ಲಕ್ಕೂ ಅತೀತನಾಗಿದ್ದಾನೆ ಅಂತ ಹೇಳ್ತಾನೆ, ಅದೇ ಅಮ್ಮನ ಸ್ವರೂಪ ಅಂತ. ಮತ್ತು ಆಕೆಯ ಸ್ವರೂಪವನ್ನು ಆರಂಭದಲ್ಲಿ ವರ್ಣನೆ ಮಾಡ್ತಾ ಇದ್ರಲ್ಲ ವಶಿನ್ಯಾದಿ ವಾಗ್ದೇವತೆಗಳು, ಅಮ್ಮನ ವಾಕು ಹೇಗಿದೆ ಅಂದರೆ, ಶಾರದಾದೇವಿಯ ಕಚ್ಚಪಿಯ ವೀಣೆಯನ್ನೇ ನಾಚಿಸುವಂತಿದೆ. ಆ ಅಮ್ಮನ ಪಾದ ಕಮಲಗಳು ಹೇಗಿದೆ ಅಂದರೆ ಪದ್ಮಕ್ಕಿಂತಲೂ ಅತಿಶಯವಾಗಿದೆ. ಪದ್ಮ ಅಂತ ಹೇಳಿ ನಿಲ್ಲಿಸಲಿಲ್ಲ, ಅದಕ್ಕಿಂತಲೂ ಅತಿಶಯವಾಗಿದೆ. ಆ ಜಗದಂಬೆಯ ಸೌಂದರ್ಯ ಹೇಗಿದೆ ಅಂದರೆ, ವಿಶ್ವದಲ್ಲಿ ಅವಳ ಸೌಂದರ್ಯಕ್ಕೆ ಮತ್ತೊಂದು ಹೋಲಿಕೆ ಕೊಡಲು ಏನೂ ಇಲ್ಲ. ಕಾರಣ, ಅವಳು ಸೌಂದರ್ಯದ ನಿಧಿ, ಮಹಾಲಾವಣ್ಯ ಶೇವದಿಹಿ ಅಂತ ಹೇಳಿದ ಹಾಗೆ ಶ್ರೀ ಲಲಿತಾದೇವಿ ದುರ್ಗಾಸ್ವರೂಪಳಾದ ಲಲಿತಾ ನಿಸ್ತುಲಾ. ಆಕೆಗೆ ತುಲನೆ ಮಾಡುವ ವಸ್ತು ಇನ್ನೊಂದು ಜಗತ್ತಿನಲ್ಲಿ ಇಲ್ಲ. ಆತ್ಮಸ್ವರೂಪಳು ಅಂತ 185ನೆಯ ಲಲಿತೆಯ ಶ್ರೀನಾಮ ನೀಲಚಿಕುರ. ಚಿಕುರ ಎಂದರೆ ಮುಂಗುರುಳು ಅಂತ. ಅದರ ಜೊತೆಗೆ ಒತ್ತಾಗಿ ಇರಬಹುದಾದಂಥ ನೀಲವರ್ಣದ ಕೇಶರಾಶಿಯು ದೇವಿಯ ಕಮನೀಯತೆಯ ನೀಲ ಗಗನಾಮೃತವಾದ ವಿಶ್ವರಮಣೀಯತೆಗೆ ಅದು ಆಧಾರವಾಗಿದೆ ಅಂತ. ಇನ್ನೊಂದು, ಈ ನೀಲಚಿಕುರ ಅಂದರೆ ಆಕೆ ನಿತ್ಯ ಯೌವನ ಪ್ರಾಯಳು ಅಂತ, ಅದೊಂದು ಸಂಕೇತ. ಸದಾ ಷೋಡಶ ವರ್ಷಾಂಚ ನವಯೌವನ ದರ್ಪಿತಾಂ ಅಂತ ಹೇಳ್ತಾರೆ. ಶ್ರೀಲಲಿತೆ ನಿತ್ಯವಾದ, ಶಾಶ್ವತವಾದ, ಬದಲಾವಣೆ ಇಲ್ಲದ ಸತ್ ಸ್ವರೂಪಳಾದ್ದರಿಂದ ಆಕೆ ಸದಾಕಾಲವು
ಹದಿನಾರು ವರ್ಷದ ಪ್ರಾಯದಲ್ಲಿ ಇರತಕ್ಕಂಥವಳಾಗಿದ್ದಾಳೆ. ಮತ್ತು ಕೇಶವು ಸೌಂದರ್ಯಕ್ಕೆ ಸಂಕೇತ, ಸೌಂದರ್ಯ ವರ್ಧನೆಯಾಗತ್ತೆ ಕೇಶರಾಶಿಯಿಂದ, ಮತ್ತು ಅದು ಶಿರಕ್ಕೆ ರಕ್ಷಾಕವಚದಂತೆ ಇರುತ್ತೆ. ಹಾಗಾಗಿ ಲಲಿತೆಯ ಈ ನಾಮವು ನಮಗೆ ರಕ್ಷಾಕವಚವಾಗಿರುತ್ತೆ ಅಂತ ಶಿವನ ಕೇಶವನ್ನ ಶ್ರುತಿಗಳು ವರ್ಣನೆ ಮಾಡ್ತಾರೆ. ಹರಿಕೇಶಾಯ ಪುಷ್ಟಾಯ ಉಪವೀತಿನೇ ಅಂತ, ಹಾಗೆ ಅಮ್ಮನಿಗೆ ನೀಲಚುಕುರ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಸೌಂದರ್ಯ ಲಹರಿಯಲ್ಲಿ ಗುರುಗಳು ತುಂಬ ಸುಂದರವಾಗಿ ಅಮ್ಮನ ಕೇಶರಾಶಿಯ ಬಗ್ಗೆ ವರ್ಣನೆ ಮಾಡ್ತಾ, ಧುನೋತು ಧ್ವಾಂತಂ ನತ್ತುಲಿತ ದಲಿತೇಂದಿ ವರವನಂ ಘನಸ್ನಿಗ್ಧಶ್ಲಕ್ಷ್ಣಂ ಚಿಕುರ ನಿಕುರುಂಬಂ ತವ ಶಿವೇ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧಂ ಸುಮನಸೋ ವಸಂತ್ಯಸ್ಮಿನ್ ಮನ್ಸೇ ವಲಮಥನ ವಾಟಿ ವಿಟಪಿನಾಂ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ, ಅಮ್ಮ, ಅರಳಿದ ಕೈನೈದಿಲಿಯ ಹೂಗಳ ಸಮೂಹಕ್ಕೆ ಹೋಲಿಸಲ್ಪಡುವ ಒತ್ತಾಗಿಯೂ ಹೊಳಪಿನಿಂದ ಕೂಡಿದ್ದು ಕೋಮಲವಾಗಿಯೂ ಇರಬಹುದಾದಂತಹ ಕೇಶಕಲಾಪವು ನಮ್ಮಲ್ಲಿರುವ ಅಜ್ಞಾನವೆಂಬ ಅಂಧಕಾರವನ್ನು ಧ್ವಂಸ ಮಾಡಿಬಿಡಲಿ. ನಿನ್ನ ಕೇಶದ ಸ್ವಾಭಾವಿಕವಾದ ಪರಿಮಳವನ್ನು ಹೊಂದುವುದಕ್ಕಾಗಿ ದೇವಲೋಕದ ಪಾರಿಜಾತ ಪುಷ್ಪಗಳಾಗಲಿ, ಕನ್ನೈದಿಲೆ ಪುಷ್ಪಗಳಾಗಲಿ, ಕದಂಬ ಪುಷ್ಪಗಳಾಗಲಿ ಅಮ್ಮನ ಮುಡಿಯನ್ನು ಸೇರಿ ನಾವು ಧನ್ಯತಾ ಭಾವವನ್ನು ಹೊಂದಿದರೆ ಸಾಕು ಅಂತ ಹೇಳಿ ಆ ದೇವ ಪುಷ್ಪಗಳು ಕಾಯುತ್ತಿದೆ ಅಂತ ಹೇಳಿ ಭಾವಿಸುತ್ತಾರೆ. ಹೀಗಾಗಿ ಯಾರು ಅಮ್ಮನ ಆ ಒಂದು ಕೇಶರಾಶಿಯನ್ನು ಪ್ರಾರ್ಥನೆ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಅವರಿಗೆ ಅಮ್ಮನ ಅನುಗ್ರಹವಾಗುತ್ತೆ. 186ನೆಯ ಲಲಿತೆಯ ಶ್ರೀನಾಮ ನಿರಪಾಯ, ನಾಶವೇ ಇಲ್ಲದವಳು, ನಿತ್ಯ ಮುಕ್ತ ಸ್ವಭಾವದವಳು, ಅಪಾಯವೇ ಇಲ್ಲದವಳು ಅಂತ. ಅಸಲಿಗೆ ಅಪಾಯ ಲೋಕದಲ್ಲಿ ಬರುತ್ತೆ ಅಂದರೆ ಅದು ಶರೀರಕ್ಕೆ ಮಾತ್ರ, ಜಡ ಶರೀರಕ್ಕೆ, ಆತ್ಮಕ್ಕಲ್ಲ. ಶ್ರೀಲಲಿತೆ ಆತ್ಮಸ್ವರೂಪಳಾದ್ದರಿಂದ ಅವಳಿಗೆ ನಿರಪಾಯ. ಮತ್ತು ಒಂದು ವೇಳೆ ಈ ರೀತಿಯಾಗಿ ಲಲಿತೆಯಾಗಿ, ಕಾಮಾಕ್ಷಿಯಾಗಿ, ಮೀನಾಕ್ಷಿಯಾಗಿ, ಅನ್ನಪೂರ್ಣೆಯಾಗಿ ನಾನಾ ರೂಪದಲ್ಲಿ ಬರ್ತಾಳೆ, ನಾನಾ ಸಂದರ್ಭದಲ್ಲಿ ದುಷ್ಟರನ್ನು ಮರ್ದನ ಮಾಡಬೇಕಾಗತ್ತೆ, ಆಗ ಆ ದೇಹಕ್ಕೇನಾದರೂ ಅಪಾಯವಿದೆಯೋ ಅಂದರೆ ಖಂಡಿತ ಇಲ್ಲ. ಏಕೆ? ಅವಳು ಪರಿಪೂರ್ಣ ತತ್ವಳಾಗಿದ್ದಾಳೆ, ಸಂಪೂರ್ಣ ಸರ್ವಶಕ್ತಳಾಗಿದ್ದಾಳೆ, ನಿರೀಶ್ವರಳಾಗಿದ್ದಾಳಾದ್ದರಿಂದ ಅವಳಿಗೆ ಯಾವುದೇ ಅಪಾಯ ಅನ್ನುವಂಥದ್ದು ಇಲ್ಲ. ಲೋಕದಲ್ಲಿ ಶರೀರಧಾರಿಗಳಿಗೆ ಕೆಲವು ಅಪಾಯಗಳನ್ನು ವರ್ಣನೆ ಮಾಡಿದ್ದಾರೆ ಪ್ರಾಜ್ಞರು. ವಿದ್ಯಾಪಾಯ, ಧನಾಪಾಯ, ಆರೋಗ್ಯಾಪಾಯ, ಪ್ರಾಣಾಪಾಯ ಅಂತ. ವಿದ್ಯಾಪಾಯ ಬಹಳ ಪ್ರಮಾದಕಾರಿ, ಎಲ್ಲವೂ ಪ್ರಮಾದಿಯೇ. ವಿದ್ಯೆ ಇದ್ದಾಗ ಮನುಷ್ಯನಿಗೇನಾಗುತ್ತೆ ಅಂದರೆ, ನಾನು ಪಂಡಿತ, ನನಗೆ ಸಮಾನರಾದವರು ಯಾರೂ ಇಲ್ಲ ಅಂತ ದುರಹಂಕಾರದಿಂದ ಬೀಗ್ತಾನೆ. ಆ ಪಂಡಿತನಲ್ಲಿನ ಮೆದಳಾಗಲಿ ನರಮಂಡಲಕ್ಕಾಗಲಿ ಸರಿಯಾದ ಸಮಯಕ್ಕೆ ಸರಿಯಾದ ಜ್ಞಾನವನ್ನು ಸ್ಫುರಣೆ ಮಾಡುತ್ತಿರುವ ಶಕ್ತಿ ಯಾವುದು ಅದನ್ನು ಸ್ವಲ್ಪ ಆತ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಎಷ್ಟೋ ಜನಗಳಿಗೆ ಪಾಪ ಸಂಪೂರ್ಣ ದಡ್ಡರಾಗಿರ್ತಾರೆ, ಅವರಿಗೆ ಅಸಲಿಗೆ ಜ್ಞಾನ ಅಂದ್ರೇ ಗೊತ್ತಿರೋದಿಲ್ಲ. ಹಾಗಾದರೆ ಪಂಡಿತನಲ್ಲಿ ಜ್ಞಾನ ಕೊಟ್ಟವರು ಯಾರು, ದಡ್ಡನಿಗೆ ಜ್ಞಾನಹೀನನನ್ನಾಗಿ ಮಾಡಿದ್ದು ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿದರೆ ನಮಗೆ ಆಗ ನಮ್ಮಲ್ಲಿರುವ ದುರಹಂಕಾರ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಅಂತ ಕಾಣುತ್ತೆ. ಇದೇ ಥರ ಧನದ ಮದ ಕೇಳುವ ಹಾಗೆ ಇಲ್ಲ, ನಾನಾ ರೀತಿಯ ಗರ್ವ ಗುರುಗಳು, ಜ್ಞಾನಿಗಳು, ಹಿರಿಯರು, ತಂದೆ ತಾಯಿಗಳು ಅನ್ನುವಂತಹ ಗೌರವವನ್ನು ತೋರದೆ ಅಹಂಕಾರದಿಂದ ಬೀಗಿ ಪತನರಾಗ್ತೇವೆ. ಇನ್ನು ಆರೋಗ್ಯ ಇದ್ದಾಗ ನಮಗೆ ಯಾವ ದೈವದೇ ನೆನಪು ಬರೋದಿಲ್ಲ. ಅನಾರೋಗ್ಯ ಬರಲಿ, ಏನೋ ಒಂದು ಶುರುವಾಗಲಿ, ಯಾವುದೋ ಮನೆಯಲ್ಲಿ ತಾಪತ್ರಯ ಶುರುವಾಗಲಿ, ಆಗ ಕೇಳುತ್ತಾರೆ, ಸ್ವಾಮಿ ಯಾವ ಮಂತ್ರ ಮಾಡಬೇಕು, ಏನು ಪೂಜೆ ಮಾಡಬೇಕು, ಯಾವ ವ್ರತ ಮಾಡಿದರೆ ಇದು ನನಗೆ ಪಾರ ಆಗುತ್ತೆ ಅಂತ ಕೇಳ್ತಾರೆ. ಇದು ಸಹಜ. ಮತ್ತು ಕೊನೆಯದಾಗಿ ಪ್ರಾಣಾಪಾಯ,
ಪ್ರಾಣಾಪಾಯ ಎಲ್ಲರಿಗೂ ಇದ್ದಿದ್ದೆ, ಆದರೆ ಅದನ್ನು ಮರೆತು ತಾವೂ ಸಹ ಶಾಶ್ವತರಾಗಿರುತ್ತೇವೆ ಅನ್ನುವಂಥ ಭಾವದಲ್ಲಿರ್ತಾರೆ. ಯಕ್ಷ ಪ್ರಶ್ನೆಯಲ್ಲಿ ಅದೊಂದು ಸಂದರ್ಭ. ಯಕ್ಷ ಕೇಳ್ತಾನೆ, ಲೋಕದಲ್ಲಿ ಆಶ್ಚರ್ಯವಾದ ವಿಚಾರವೇನು, ಕಿಮಾಶ್ಚರ್ಯಮಿತಃ ಪರಂ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಏನಪ್ಪ ಹೇಳೋದು, ಅಹನ್ಯಹನಿ ಗಮಿಷ್ಯಾಮಿ. ಜನಗಳು ಸತ್ತು ದೇಹ ದಹಿಸ್ತಾ ಇರ್ತಾರೆ ಸ್ಮಶಾನದಲ್ಲಿ. ಇದನ್ನು ನೋಡಿದಂತಹ ಜನಗಳು, ನಾವು ಒಂದು ದಿನ ಹೀಗೆ ಹೋಗ್ತೇವೆ ಎಂಬತಕ್ಕಂಥ ಅರಿವಿಲ್ಲದೆ ನಾವು ಮಾತ್ರ ಶಾಶ್ವತರು, ಅವನು ಹೋದವನು ಹೋದ, ನಾವಿರ್ತೀವಿ ಅಂತ ಭ್ರಮಿಸುತ್ತಾರಲ್ಲ, ಅದು ನನಗೆ ಆಶ್ಚರ್ಯ ಅನಿಸುತ್ತೆ ಅಂತ ಹೇಳ್ತಾನೆ. ಮನುಷ್ಯನಿಗೆ ಯಾವಾಗ ಆ ಅಪಾಯ ಬರುತ್ತೋ ಆಗ ಅವನಿಗೆ ನೆನಪಾಗುತ್ತೆ, ನಾನೂ ಸಾಯಿತೇನೆ ಅಂತ. ಹೀಗಾಗಿ ಇಂತಹ ಅಪಾಯಗಳು ಮನುಷ್ಯನನ್ನು ಕಾಡುತ್ತೆ. ಆದರೆ ಯಾರು ಅಮ್ಮನನ್ನು ಸಂಪೂರ್ಣವಾಗಿ ಶರಣಾಗತರಾಗಿ ಆಶ್ರಯಿಸುತ್ತಾರೋ, ಇಲ್ಲಿ ಆಶ್ರಯ ಅಂತಂದರೆ ದೇವಸ್ಥಾನಕ್ಕೆ ಹೋದೆ, ನಮಸ್ಕಾರ ಮಾಡಿದೆ, ಮಂಗಳಾರತಿ ತಗೊಂಡೆ, ತೀರ್ಥ ತಗೊಂಡೆ, ಘಂಟೆ ಬಾರಿಸಿದೆ, ಪ್ರಸಾದ ತಗೊಂಡು ಕಂಬಕ್ಕೆ ಒರೆಸಿ ವಾಪಸ್ ಮನೆಗೆ ಬಂದೆ, ಇದು ಆಶ್ರಯ ಅಲ್ಲವೇ ಅಲ್ಲ. ಆಶ್ರಯ ಅಂತಂದರೆ ಹೇಗಿರಬೇಕು ಅಂದರೆ, ಅಮ್ಮ ನೀನು ಕೊಟ್ಟ ವಿದ್ಯೆ, ನಿನ್ನಿಂದ ಈ ಧನ ನನಗೆ ಸಿಕ್ಕಿದೆ, ಆರೋಗ್ಯ ನಿನ್ನಿಂದ ಸಿಕ್ಕಿದೆ, ಈ ಪ್ರಾಣ ನಿನ್ನಿಂದ ನನ್ನಲ್ಲಿ ಇದೆ, ಇನ್ನು ಇದೆಲ್ಲವೂ ನಿನ್ನ ಸ್ವರೂಪವೇ, ನಾನು ಏನೆಲ್ಲ ಅನುಭವಿಸುತ್ತಿದ್ದೇನೋ ಅದೆಲ್ಲವೂ ನಿನ್ನ ಸ್ವರೂಪವೇ ಅಂತ ಯಾರು ನಿಶ್ಚಯದಿಂದ ಪ್ರತಿಯೊಂದು ಆಗು ಹೋಗುಗಳನ್ನು ಕೃಷ್ಣಾರ್ಪಣ ಬುದ್ಧಿ ಅಂತ ನಾವು ಏನನ್ನು ಹೇಳ್ತೀವಿ ಹಾಗೆ ಲಲಿತಾರ್ಪಣೆಗೆ ಮಾಡಿದರೆ ಅದು ಸಂಪೂರ್ಣವಾದ ಆಶ್ರಯ. ಆಗ ಆತನಿಗೆ ಯಾರೇ ಹೊಗಳಲಿ, ವಂದಿಸಲಿ, ನಮಸ್ಕಾರ ಮಾಡಲಿ, ಆಗ ಆತನಿಗೆ ಏ ನನ್ನನ್ನು ನೋಡಿ ಹೊಗಳುತ್ತಾ ಇದ್ದಾರೆ, ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಎಂಬ ಅಹಂಭಾವ ಇರೋದಿಲ್ಲ. ಯಾಕೆ ಅಂದರೆ ಆತನಿಗೆ ಗೊತ್ತು, ನನ್ನಲ್ಲಿ ಏನಾದರೂ ವಿದ್ಯೆ ಇದ್ದರೆ ಅದು ಅಮ್ಮನ ಸ್ವರೂಪ, ಇವರು ನಮಸ್ಕಾರ ಮಾಡುತ್ತಿರುವುದು ನನಗಲ್ಲ, ನನ್ನಲ್ಲಿರುವ ಅಮ್ಮನಿಗೆ, ಲಲಿತೆಗೆ ಅಂತ ಹೇಳಿ ಆ ಉನ್ನತ ಭಾವದಲ್ಲಿರ್ತಾನೆ. ಆದ್ದರಿಂದ ಭಕ್ತನಿಗೆ ಅಪಾಯವಿರೋದಿಲ್ಲ ಈ ಭಾವನೆ ಇದ್ದಾಗ. ಆದ್ದರಿಂದ ಲಲಿತೆಯು ನಿರಪಾಯ, ಆಶ್ರಯಿಸಿದ ಭಕ್ತರಿಗೂ ಸಹ ಅಮ್ಮ ಅಪಾಯದಿಂದ ಪಾರು ಮಾಡುತ್ತಾಳೆ. 187ನೆಯ ಲಲಿತೆಯ ಶ್ರೀನಾಮ ನಿರತ್ಯಯ. ಅತ್ಯಯ ಅಂದರೆ ದಾಟಿ ಹೋಗುವುದು ಅಂತ, ರೂಪಾಂತರವನ್ನು ಹೊಂದುವುದು ಅಂತ. ಇಲ್ಲಿ ಆಕೆಗೆ ಯಾರೂ ಸಹ ಯಾವುದೇ ದೃಷ್ಟಿಯಿಂದ ದಾಟಿ ಹೋಗಲು ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾರೆ ಉಪನಿಷತ್ಕಾರರು. ಕಠೋಪನಿಷತ್ತಿನಲ್ಲಿ ಹೇಳುವಂಥ ಮಾತು, ತಸ್ಮಿನ್ ಲೋಕಾಃ ಶ್ರಿತಾ ಸರ್ವೇ ತದುನಾತ್ಯೇತಿ ಕಶ್ಚನ ಏತದ್ವೈತತ್. ಎಲ್ಲ ಲೋಕಾಲೋಕಗಳು ಆ ಬ್ರಹ್ಮನ್ ಅದರ ಆಶ್ರಯವನ್ನು ಹೊಂದಿದೆ, ಅದನ್ನು ಯಾರೂ ಸಹ ಮೀರಲು ಸಾಧ್ಯವೇ ಇಲ್ಲ, ಅದೇ ಆ ಬ್ರಹ್ಮವಸ್ತು ಅಂತ. ಇಲ್ಲಿ ಅತ್ಯಯ ಅನ್ನುವುದಕ್ಕೆ ಕೆಲವು ಅರ್ಥಗಳನ್ನು ಹೇಳ್ತಾರೆ, ಅತಿಕ್ರಮ, ದಂಡ, ವಿನಾಶ, ದೋಷ, ಕೃಚ್ಛರ ಅಂತ. ಇದೆಲ್ಲ ಅರ್ಥಗಳು. ಅತಿಕ್ರಮ ಅಂದರೆ ಆ ದೇವಿಯನ್ನು ಯಾರು ಅತಿಕ್ರಮಿಸಿ ಹೋಗಲು ಸಾಧ್ಯವೇ ಇಲ್ಲ, ಅಂದರೆ ಅವಳು ಸರ್ವಶಕ್ತಳಾಗಿದ್ದಾಳೆ, ಸರ್ವತ್ರ ವ್ಯಾಪಕಳಾಗಿದ್ದಾಳೆ. ಹೀಗೆ ನಾವು ತಿಳಿದಿದ್ದರೂ ಸಹ ಎಲ್ಲೋ ತಪ್ಪುಗಳನ್ನು ಮಾಡುವಾಗ ನಾವು ಅಂದ್ಕೊಳ್ತೇವೆ ಮನಸ್ಸಿನಲ್ಲಿ, ಯಾರೂ ಇಲ್ಲ ತಾನೆ ನಾವು ಮಾಡಿದ ತಪ್ಪನ್ನು ನೋಡಲಿಕ್ಕೆ ಅಂತ ಹೇಳಿ ಅಂದ್ಕೊಳ್ತೇವೆ. ಹಾಗೆ ಅಂದುಕೊಳ್ಳಲಿಕ್ಕೆ ಯಾರು ನಮ್ಮ ಒಳಗಡೆ ಇದ್ದು ಮಾತನಾಡಿಸ್ತಾ ಇದ್ದಾಳೋ ಆ ಆತ್ಮಸ್ವರೂಪಳಾದ ಲಲಿತೆ ನೋಡ್ತಾ ಇಲ್ಲವೇ ಇದನ್ನು? ಆದ್ದರಿಂದ ನಾವು ಹೊರಗಡೆ ಜಗತ್ತಿನ ಜನಗಳನ್ನು ನೋಡಿ ಹೇಳ್ತೇವೆ, ಆದರೆ ನಮ್ಮ ಒಳಗಡೆಯೇ ಒಬ್ಬಳಿದ್ದಾಳೆ, ಅವಳನ್ನು ನಾವು ಅತಿಕ್ರಮಿಸಿ ಮತ್ತೊಂದೋ ಮಗದೊಂದೋ ಮಾಡಲು ಸಾಧ್ಯವಿಲ್ಲ. ನಾವು ಮಾಡುತ್ತಿರುವುದನ್ನು ಅವಳು ಸರ್ವಸಾಕ್ಷಿಯಾಗಿ ನೋಡುತ್ತಿದ್ದಾಳೆ. ಇದು ಒಂದು. ಎರಡನೆಯದು ದಂಡ. ಆಕೆಯು ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ವಿವಿಧ ರೂಪಗಳನ್ನು ಧರಿಸಿ ಬಂದು
ದುಷ್ಟರನ್ನ ದಂಡಿಸಿ ಶಿಷ್ಟರಿಗೆ ರಕ್ಷಣೆಯನ್ನು ಮಾಡ್ತಾಳೆ. ಆದ್ದರಿಂದ ಆ ಅತ್ಯಯ ಅನ್ನುವುದು ಅವಳಿಗಿಲ್ಲ, ಯಾರು ದಂಡನೆ ಮಾಡ್ತಾರೆ ಅನ್ನುವುದಿಲ್ಲ. ಏಕೆಂದರೆ ಅವಳಿಗೆ ಯಾರೂ ಹಿರಿಯರಿಲ್ಲ ಅಂತ ಈಗಾಗಲೇ ನೋಡಿದ್ದೇವೆ. ವಿನಾಶ ಮೂರನೆಯದು, ಶಾಶ್ವತವಾದ ಸಚ್ಚಿದಾನಂದ ಸ್ವರೂಪಳವಳು, ಅವಳಿಗೆ ಎಲ್ಲಿಯ ನಾಶ? ಹಿಂದೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಇದರ ಬಗ್ಗೆ. ದೋಷ, ಅವಳು 16 ದೋಷ ವರ್ಜಿತಳು, ಯಾವುದೇ ವಿಧವಾದ ದೋಷವಿಲ್ಲ, ಸಂಪೂರ್ಣ ಶುದ್ಧ ಸತ್ವ ಸ್ವರೂಪಳವಳು, ಆದ್ದರಿಂದ ಅವಳಿಗೆ ದೋಷವಿಲ್ಲ. ಮತ್ತು ಕೃಚ್ಛ್ರ ಅಂದರೆ ಅತಿಯಾದ ಕಷ್ಟ. ಇದೆಲ್ಲ ನಮಗೆ ಸೃಷ್ಟಿಯಲ್ಲಿರುವ ಪ್ರಾಣಿಕೋಟಿಗಳಿಗೆ ವಿನಃ ಶ್ರೀಲಲಿತೆಗೆ ಅಲ್ಲ ಅಂತ. ಆದ್ದರಿಂದ ಆತ್ಮೀಯರೇ, ಲಲಿತಾಸ್ವರೂಪಳಾದ ದುರ್ಗೆಯನ್ನು ಯಾರೂ ಸಹ ಅತಿಕ್ರಮಿಸಿ ಹೋಗಲು ಸಾಧ್ಯವಿಲ್ಲ. ಸೃಷ್ಟಿಯಲ್ಲಿ ಇರುವುದೆಲ್ಲ ಅವಳ ಅಧೀನದಲ್ಲಿರುವುದರಿಂದ ನಾವು ಅವಳನ್ನು ಆಶ್ರಯಿಸಿದರೆ ನಮ್ಮನ್ನು ಪಾರು ಮಾಡುತ್ತಾಳೆ. ಇನ್ನು ಮುಂದಿನ ಪ್ರಧಾನವಾದ ನಾಮಗಳು, ದುರ್ಗೆಗೆ ಸಂಬಂಧಪಟ್ಟ ನೇರ ನಾಮಗಳು ನಾವು ಮುಂದಿನ ಉಪನ್ಯಾಸದಲ್ಲಿ ಚರ್ಚೆಯನ್ನು ಮಾಡೋಣ. ಬಹಳ ಮುಖ್ಯವಾದ ತತ್ವ, ಬಹಳ ವಿಶೇಷವಾದ ಚಿಂತನೆಗಳನ್ನು ವಶಿನ್ಯಾದಿ ವಾಗ್ದೇವತೆಗಳು ಆ ದುರ್ಗೆಯ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.